ನಾನು ಮಧ್ಯ ಮಾತಾಡಿದಿಲ್ಲ ಅವರು. ಹಾ ಏನಾಯ್ತು? ಏನು ಮಾತಾಡಿ? ನಿನಗೆ ಕೇಳಿಲ್ಲ? ನೀನು ಕೇಳಿದೆ? ಏನು ಅವರು ಹೇಳಿದ್ದು? ಏನು ಅರ್ಥವೋ ಆತ್ಮನಃ ಅಪ್ಪತ್ತಿ ಏನು ಅದು ಅರ್ಥ ಇಲ್ಲ. ಏನಾದರೂ ಪತಿಯ ದೇಹದ ಅರ್ಥ ಅವ ಸೋತಲ್ಲಿ ಅರ್ಥ ಇವರು ಸೋತಲ್ಲಿ ಅಂತ ಅದು ಸಂಸ್ಕೃತದ ಒಂದು ಸುಭಾಷಿತ. ಈ ಹೆಣ್ಣು ಮಕ್ಕಳ ಆಕ್ರಂದನ ಅಥವಾ ನಾನು ಹೇಳುವುದನ್ನು ಕೇಳು. ಈ ಹೆಣ್ಣು ಮಕ್ಕಳ ಬಗ್ಗೆ ಅವರಿಗೆ ಎಷ್ಟು ಗೊತ್ತು ಅಂತ ನಾನು ಕೇಳು. ಅಲ್ಲಿ ಈಶ್ವರನ್ನೇ ಈ ಸಭೆಯಲ್ಲಿ ಏನು ಗೊತ್ತು ಉಂಟು ಅಂತ ನೀನು ಕೇಳಿ. ಹೆಣ್ಣು ಮಕ್ಕಳ ಬದುಕಿನ ಬಗ್ಗೆ ಭಾವನೆ ಅವರೊಬ್ಬ ಒಬ್ಬಾಗಿ ಹೆಣ್ಣಿನ ಬದುಕಿನಲ್ಲಿ ಆಟ ಮಾಡಿದವರು ಗೊತ್ತು ನಿಮಗೆ? ನಮ್ಮ ಪೂರ್ವಜರ ಬಗ್ಗೆ ಆಲೋಚಿಸಿ. ಇದು ಇದು ವಿಕರಣ. ಹಾ ಇದು ವಿಕರಣ. ಹಾ ಹಾಗಾದ್ರೆ ಕೌರವನನ್ನು ಮಾತ್ರ ನೀನು ಪ್ರಶ್ನಿಸುವುದಲ್ಲ. ಬುದ್ಧಿ ತಿಳಿದ ಅಂದಿನಿಂದ ದ್ವಾದಶಾಕ್ಷರವನ್ನು ಪಠಿಸುತ್ತಾ ಭಗವಂತನನ್ನು ಆರಾಧಿಸುತ್ತಿರುವಂತಹ ಒಬ್ಬ ಪರಮ ಭಾಗವತೋತ್ತಮ ವರ್ತಮಾನ ಕಾಲದಲ್ಲಿ ದೊಡ್ಡ ಭಾಗವತ ಅಂತ ಹೇಳಲ್ಪಡುವ ಆಕಾರ್ಯ ಭೀಷ್ಮರ ಮೇಲೆಯೂ ನಿನ್ನ ಹಲ್ಲೆ ಉಂಟು. ಆ ಹೆಚ್ಚುಗಾಗಿ ಉಂಟು ಅಂತ ಆದ್ರೆ ಇದನ್ನು ಯಾಕೆ ಒಂದು ಪ್ರಶ್ನೆ? ನಾನು ಅದನ್ನು ಕೇಳಿದ್ದಲ್ಲ. ಅಷ್ಟೇ ಹೇಳಿದ ವಾಕ್ಯಕ್ಕೆ ಅರ್ಥ ಇಲ್ಲ. ಅರ್ಥ ಹೇಳಿದ ವಾಕ್ಯಕ್ಕೆ ಅರ್ಥ ಏನು? ನೀನು ಇವಾಗ ಅರ್ಥ ಹೇಳಿದ್ದಿಲ್ಲ ಯಾಕಂದ್ರೆ ಅದಕ್ಕೆ ಅರ್ಥ ಇಲ್ಲ ಅಂತ ಹೇಳಿ. ಹಾಗಲ್ಲ, ಮತ್ತೆಂತದ್ದು ಅವರಾಡುವುದಕ್ಕೆ ಅರ್ಥ ಇಲ್ಲ ಅಂತ. ಯಾಕಂದ್ರೆ ಹೆಣ್ಣಿನ ಭಾವನೆ ಅವ್ರಿಗೆ ಗೊತ್ತಿದ್ರೆ ಹೀಗೆ ಮಾತಾಡ. ನಿಮಗೆ ಏನು ಗೊತ್ತುಂಟು ಹೆಣ್ಣಿನ ಹೆಣ್ಣಿನ ಬಗ್ಗೆ? ಗೊತ್ತು. ಹೆಣ್ಣಪ್ಪಳ ಮಾನ ಕಳಿ. ನೀವು ಎಷ್ಟು ಹೆಣ್ಮಕ್ಕಳನ್ನು ಸಾಕಿದವ? ಸಾಕಿದ್ರೆ ಏನು ಅಧಿಕಾರ ಉಂಟು? ಸಾಕಿದ್ರೆ ಎಂಥದ್ದು ವಿಕರಣ ಎನ್ನುವ ಎಂಥದ್ದು ಈ ಅಭಿನವತಿಯಲ್ಲಿ? ನಾನು ಸಾಕದಿದ್ದು ಎಂಥದ್ದು ಯಾವ ಭೀಷ್ಮಾಚಾರ್ಯರಿಗೆ ಗೊತ್ತಿಲ್ಲದೆ ಇರುವುದು ನಿನಗೇನು ಹೆಚ್ಚು ಗೊತ್ತು ಹೇಳು? ಅವರಿಗೆ ಗೊತ್ತಿಲ್ಲದೆ ಇರುವುದು ಇಡೀ ಪ್ರಪಂಚದಲ್ಲಿ ಬ್ರಾಹ್ಮಣನಾಗಿ ಹುಟ್ಟದೇ ಇದ್ದು ಅವರನ್ನು ಆಚಾರ್ಯ ಅಂತ ಹೇಳುವಂತರ ಮಟ್ಟಿಗೆ ಅವರು ಬೆಳೆದಿದ್ದಾರೆ. ಹೌದು, ಬೆಳೆಯಲಿ. ಅವ್ರು ಯಾವುದರಲ್ಲಿ ಆಚಾರ್ಯ? ಬೆಳೆದರು ಎಲ್ಲದರಲ್ಲೂ ಬೆಳೆದರು, ಈಗ ಕೆಳಗೆ ಬಿದ್ದರು ಅಂತ. ಅಲ್ಲ, ಅವರು ಯಾವುದರಲ್ಲಿ ಆಚಾರ್ಯ? ಆಚಾರ್ಯ ಎಲ್ಲದರಲ್ಲೂ ಆಚಾರ್ಯ. ಯಾವುದರಲ್ಲಿ? ಶಾಸ್ತ್ರವಿದ್ಯೆ ಆಗಲಿ ಶಾಸ್ತ್ರವಿದ್ಯೆಗಳಲ್ಲ. ಮತ್ತೆ ಅವರಿಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ದೀನಿ. ಈಗ ಇದು ಗೊತ್ತಿಲ್ಲ ಅಂತ ಎಲ್ಲದರಲ್ಲಿ ಅಂತ ಹೇಳಿದ್ರೆ ಇದು ಗೊತ್ತಿಲ್ಲ ಅಂತ ಎಲ್ಲದರಲ್ಲಿ ಅಂದ್ರೆ ಅವರು ತಿಳ್ಕೊಂಡೆ ಎಲ್ಲದರಲ್ಲಿ ಇದನ್ನು ತಿಳ್ಕೊಳ್ಳಿಲ್ಲ ಅಂತ. ಹಾಗಾದ್ರೆ ನೋಡು ಹೇಳುವ, ಒಟ್ಟು ಅವಕಾಶ ಸಿಗ್ತದೆ ಅಂತ ಮುಂದೆ ಕುಳಿಸುವುದಲ್ಲ. ಸರಿಯಾದಂತಹ ಸಭೆ ಇಲ್ಲಿ ಕೂತವರು ಯಾರು ಹೆಚ್ಚರಲ್ಲ, ಅವರಿಗೆ ಬಾಯಿ ಬಾರದೆಯೂ ಇಲ್ಲ. ಮಾಡಿದ ತಪ್ಪು ಅವ ಒಪ್ಪ ಸೋತ ಮೇಲೆ ಮತ್ತೊಬ್ಬರನ್ನು ಒತ್ತೆ ಇಡುವುದಕ್ಕೆ ಅಧಿಕಾರ ಉಂಟು ಎನ್ನುವುದು ವರ್ತಮಾನ ಕಾಲದಲ್ಲಿ ಧರ್ಮ ಸೂಕ್ಷ್ಮವನ್ನು ತಿಳಿದಿರುವಂತಹ ಧರ್ಮರಾಯನಿಗೆ ಗೊತ್ತಿಲ್ಲದೆ ಇರುವ ವಿಷಯ ಮಾತ್ರ ನೀನು ಮಾತಾಡಬೇಕು. ತನ್ನನ್ನು ತಾನು ಸೋತ ಮೇಲೆಯೂ ಹೆಂಡತಿಯನ್ನು ಒತ್ತೆ ಇಡುವುದಕ್ಕೆ ಹಕ್ಕುಂಟು ಎನ್ನುವುದನ್ನು ಧರ್ಮ ಸೂಕ್ಷ್ಮವನ್ನು ತಿಳಿದಿರುವಂತಹ ಧರ್ಮರಾಯ ಒತ್ತೆ ಇದ್ದಂತೆ. ಹಾಗಾಗಿ ಅವರೇ ಮಾತಾಡದೆ ಕೂತಿದ್ದಾರೆ. ಭೀಮ ಏಳುವಾಗಲೂ ಅರ್ಜುನ ಏಳುವಾಗಲೂ ಅವ ಸನ್ನೆಯಿಂದ ಏನೆಂದು ಹೇಳ್ತಾ ಇರುವುದು ಧರ್ಮದ ಮುಖದಲ್ಲಿ ನಾವೀಗ ಸೋತಿದ್ದೇವೆ ಎನ್ನುವುದನ್ನು ಅವರಾಗಿಯೇ ಒಪ್ಪಿಕೊಂಡಾಗಿದೆ. ಅವರಿಗೇನೋ ಕಣ್ಣೀರು ಸುರಿಸಿ ತೂರಿಕೊಳ್ಳುವುದಕ್ಕೆ ಬೇರೆ ಜಾಗ ಇಲ್ಲದೆ ಏನೋ ಒಂದು ಸೃಷ್ಟಿ ಮಾಡಿಕೊಂಡು ಮಾತಾಡ್ತಾಳೆ ಎನ್ನುವುದರಿಂದ ನೀನು ಹಾಗೆಲ್ಲ ಮಾತಾಡುವುದು ಸರಿಯಾಗುವುದಿಲ್ಲ ಅಂತ ಆಯ್ತಾ. ಇದು ರಾಜಸಭೆ, ಮೇಲಾಗಿ ಹತ್ತಿನಾವತಿಯ ಸಭೆ, ಮೇಲಾಗಿ ಚಂದ್ರವಂಶೀಯರಿಗೆ ಮೌಲ್ಯ ಇರುವ ಸಭೆ. ನಮ್ಮ ನಮ್ಮಲ್ಲಿ ಏನೋ ಮನಕಷಾಯ ಉಂಟು ಅಂತ ಬಾಕಿದ್ದವರು ನೋಡುವ ಹಾಗೆ ಮಾತಾಡುವುದಲ್ಲ. ಮಾತಾಡುವುದಕ್ಕೆ ಸರಿಯಾದ ವೇದಿಕೆ ಸಿಕ್ಕಿದ್ರೆ ಮಾತಾಡು. ನೀವು ಮಾತಾಡಬಾರ್ದು ಅಂತ ನಾನು ಹೇಳುವುದಲ್ಲ. ಅವಳು ಕೇಳಿದ ಅಪ್ರಸ್ತುತವಾದ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನೀನಲ್ಲ, ಅಜ್ಜನಾದ ಆಚಾರ್ಯ ಭೀಷ್ಮರೇ ಹೇಳಿ ಆಯಿತು. ಅರ್ಧಾಂಗಿಯಲ್ಲಿ ಸಮಪಾಲ ಉಂಟು, ಗಂಡನಾದವನ ಅರ್ಧ ಬಾರಿಯೇ ಹೆಂಡತಿಯಾದವಳು ಎನ್ನುವಲ್ಲಿಗೆ ಸಂಪೂರ್ಣ ಉತ್ತರ ಇಲ್ಲಿ ಸಿಕ್ಕಾಯಿತು. ಇನ್ನು ಏನೂ ಮಾಡಬೇಕು ಅಂತ ಇಲ್ಲ. ನೀನಲ್ಲಿ ಕೂತ್ಕೊಂಡಿದ್ದದ್ದು ನಾನು ಅಲ್ಲೇ ಕೂತಿದ್ದೆ. ಬೇಡವು ಅಲ್ಲಿ ಕೂತ್ಕೊಳ್ಳುವುದಕ್ಕೆ ಇನ್ನು ಅಗತ್ಯವೇ ನನಗೆ? ಕಳ್ಕೊಂಡೆ ನೀನು ನನ್ನನ್ನು ಈ ಸಭೆಯಲ್ಲಿ. ಈ ಸಭೆಯಲ್ಲಿ ಇಂದು ನನ್ನನ್ನು ಕಳ್ಕೊಳ್ಳಲ್ಲ. ದೊಡ್ಡಲ್ಲ ಏನು ದೊಡ್ಡಲ್ಲ? ಇನ್ನು ಒಬ್ಬೊಬ್ಬರನ್ನ ಕಳ್ಕೊಂಡು ನೀನೇ ಇಲ್ಲ ಹಾಗಾಗ್ತದೆ. ಅದು ತೊಂದರೆ ಇಲ್ಲ, ಇಲ್ಲಿಗೆ ನಿಲ್ಲಿಸಿದ್ರೆ ಒಳ್ಳೇದು. ಅಲ್ಲಿ ತೊಂದರೆ ಇಲ್ಲ. ನೀನು ನಿನ್ನದಾಯ್ತಲ್ಲ, ನೀನು ಹೊರಗು ಹೇಳಿದಕ್ಕೆ ಹೋಗುದು ನನಗೆ ಮನಸ್ಸಿಲ್ಲ ಎನ್ನುವುದಕ್ಕಾಗಿ ಹೋಗುವ.